ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್ ಇವತ್ತು ನಾನು ವೆರೈಟೀಸ್ ಆಫ್ ಗುಲ್ಕಂದ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಅದಕ್ಕೆ ಈ ರೀತಿಯಾಗಿರೋಂಥ ಬಟನ್ ರೋಸಸನ್ನು ತೊಗೊಂಡ್ಬಿಟ್ಟು ಪೆಟಲ್ಸನ್ನೆಲ್ಲ ಚೆನ್ನಾಗಿ ನೀಟಾಗಿ ಓಪನ್ ಮಾಡ್ಕೋಬೇಕು ನಮಗೆ ಎಷ್ಟು ಗುಲ್ಕಂದ್ ಮಾಡ್ಕೊ ಮಾಡ್ಕೊಳ್ಳೋವಂಥ ಕ್ವಾಂಟಿಟಿ ಬೇಕೋ ಅಷ್ಟನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ಹಾಕಿಬಿಟ್ಟು ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಮೂರು ವೆರೈಟೀಸ್ ಆಫ್ ಗುಲ್ಕಂದ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆಗಿ ಇರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಈ ರೀತಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡ್ಮೇಲೆ ಒಂದು ಜಾಲರಿ ಬುಟ್ಟಿಯಲ್ಲಿ ಈ ಥರ ಹಾಕಿಬಿಟ್ಟು ನೀರೆಲ್ಲ ಹೋಗೋ ಹಾಗೆ ಒಂದು ಐದು ನಿಮಿಷ ಬಿಟ್ಟು ಒಂದು ಬಟ್ಟೆ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಅದು ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಹೋಗಬೇಕು ನಮಗೆ ಅಂದರೆ ನಮಗೆ ಪ್ರೊ ಗುಲ್ಕಂದ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಅದು ಎಲ್ಲ ಡ್ರೈ ಆದಮೇಲೆ ಕೈಯಲ್ಲಿ ಸ್ವಲ್ಪ ಪೆಟಲ್ಸನ್ನು ಹಾಕ್ಕೊಂಡ್ಬಿಟ್ಟು ಶುಗರ್ ಇರುತ್ತಲ್ಲ ಅದನ್ನು ಪೆಟಲ್ಸ್ ಮೇಲೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ರಬ್ ಮಾಡಬೇಕು ಈ ರೀತಿ ನಾವು ಎಲ್ಲ ಪೆಟಲ್ಸನ್ನು ರಬ್ ಮಾಡಿ ಶುಗರ್ನ ಆ್ಯಡ್ ಮಾಡಿ ರಬ್ ಮಾಡಿ ಇಟ್ಕೋಬೇಕಾಗತ್ತೆ ನಿಮಗೆ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡೋದು ಲೇಟ್ ಅನಿಸಿದರೆ ನಿಮ್ಮ ಇನ್ನೊಂದು ಪ್ರೊಸೀಜರ್ ಕೂಡ ನಾನು ತೋರಿಸ್ತೀನಿ ಒಂದು ಬೌಲಲ್ಲಿ ನಾವು ರೋಸ್ ಪೆಟಲ್ಸ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ಶುಗರ್ ಹಾಕ್ಕೊಂಡ್ಬಿಟ್ಟು ನೀವು ನೀಟಾಗಿ ಎಲ್ಲ ಒಂದೇ ಸಲ ಮಾಡ್ಕೋಬೋದು ಆ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ನೀವು ಗುಲ್ಕಂದ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಬಜಾರಲ್ಲಿ ಹೇಗೆ ಸಿಗುತ್ತಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಈ ಮೆ ಈ ಪ್ರೊಸೀಜರ್ನ ನೀವು ಸ್ಕಿಪ್ ಮಾಡಬೇಡಿ ಈ ಮೆಥೆಡನ್ನ ನೋಡಿ ಈ ರೀತಿ ಎಲ್ಲ ಒಂದೇ ಸಲ ಮಾಡಿಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ ಫಸ್ಟ್ ಒಂದು ಗ್ಲಾಸಿಂದು ಬಾಟಲ್ ತಗೊಂಡ್ಬಿಟ್ಟು ಒಂದು ಲೇಯರಷ್ಟು ನಾನು ಇದು ರೋಸ್ ಪೆಟಲ್ಸ್ ಅನ್ನು ಹಾಕ್ಕೊತಾ ಇದ್ದೀನಿ ಅದ್ರ ಮೇಲ್ಗಡೆ ಒನ್ ಲೇಯರ್ ನಾನು ಹನಿ ತೊಗೊಂಡಿದ್ದೀನಿ ಇಲ್ಲಿ ಹನಿನ ಒನ್ ಲೇಯರ್ ಇದ್ದೀನಿ ಇದೇ ರೀತಿ ಒನ್ ಲೇಯರ್ ಆದಮೇಲೆ ಮತ್ತೆ ರೋಸ್ ಪೆಟಲ್ಸ್ದು ಒಂದು ಲೇಯರ್ ಮತ್ತು ಹನಿ ಈ ರೀತಿ ಲೇಯರ್ಸ್ ಹಾಕ್ಕೊಂಡ್ಬಿಟ್ಟು ಇದನ್ನು ಬಿಸಿಲಲ್ಲಿ ಇಡಬೇಕಾಗುತ್ತೆ ಈ ಬಾಟಲ್ನ ಈ ರೀತಿ ಬಾಟಲ್ನ ಬಿಸಿಲಲ್ಲಿಟ್ಟು ಟೂ ಡೇಸ್ಗೆ ಒಂದ್ಸರಿ ನಾವು ಈ ಗುಲ್ಕನ್ನ ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ಚೆನ್ನಾಗಾಗುತ್ತೆ ಟೆನ್ ಡೇಸ್ ತೊಗೊಳುತ್ತೆ ಇದು ಮಾಡಬೇಕಂದ್ರೆ ಈ ರೀತಿ ಮಾಡಿದ್ರೆ ನಿಮಗೆ ಗುಲ್ಕೊಂಡು ರೆಡಿ ಆಗುತ್ತೆ ಒಂದೊಂದು ಸತಿ ನಿಮಗೆ ಅರ್ಜೆಂಟ್ ಇದ್ದಾಗ ಇನ್ಸ್ಟಂಟಾಗಿ ಮಾಡ್ಕೋಬೇಕು ಅಂದರೆ ಈ ಪ್ರೊಸೀಜರ್ ಮಾಡ್ಕೋಬೋದು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಶುಗರ್ ಮಿಕ್ಸ್ ಮಾಡಿರೋ ಅಂಥ ಪೆಟಲ್ಸನ್ನು ಮತ್ತು ರೋ ಹನಿ ಎರಡೂ ಮಿಕ್ಸ್ ಮಾಡಿ ನೀವು ಸಿಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ಲೇಮ್ ಯಾವುದೇ ರೀತಿ ಜಾಸ್ತಿ ಮಾಡಬೇಡಿ ನಿಮಗೆ ಹನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೋಬೋದು ಶುಗರ್ ಆಗಲಿ ಹನಿ ಆಗಲಿ ಅದು ಸ್ವೀಟ್ ಕನ್ಸಿಸ್ಟೆನ್ಸಿ ನೋಡಿ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಥರ ಆಗೋದ್ರಿಂದ ನೀವು ಇನ್ಸ್ಟಂಟಾಗಿ ಗುಲ್ಕಂದು ರೆಡಿ ಆಗಿ ಮಾಡ್ಕೋಬೋದು ಯಾವಾಗಾದರೂ ನಿಮಗೆ ಬಿಸಿಲಲ್ಲಿಟ್ಟು ಮಾಡೋದರಿಂದ ಒರಿಜಿನಲ್ ಟೇಸ್ಟ್ ಬರುತ್ತೆ ನಿಮ್ಗೆ ಯಾವಾಗಲಾದರೂ ಅರ್ಜೆಂಟ್ ಇದ್ದರೆ ಇನ್ಸ್ಟಂಟಾಗಿ ಮಾಡ್ಕೋಬೇಕಂದ್ರೆ ಈ ಪ್ರೊಸೀಸರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಿಸಿಲಲ್ಲಿಟ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ರೆಡಿ ಆಗುತ್ತೆ ಅದು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದರೆ ನಾನು ಸ್ವಲ್ಪ ಹನಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಹನಿಯಲ್ಲಿ ಎಷ್ಟೊಂದು ಫ್ಲೇವರ್ಸ್ ಬರುತ್ತೆ ತುಳಸಿ ಲಿಚ್ಚಿ ಮತ್ತು ಫಾರೆಸ್ಟ್ ಹನಿ ಅಂತ ಈ ಥರ ಬೇರೆ ಬೇರೆ ಹನಿ ಫ್ಲೇವರ್ಸ್ ಕೂಡ ಬರುತ್ತೆ ನಾನು ನೆಕ್ಸ್ಟ್ ತೋರಿಸ್ ತೋರಿಸ್ತೀನಿ ನಿಮಗೆ ಆ ರೀತಿ ಹನಿ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಫ್ಲೇವರ್ಡ್ ಗುಲ್ಕಂದ್ ಕೂಡ ರೆಡಿ ಆಗುತ್ತೆ ಇನ್ಸ್ಟಂಟಾಗಿ ಮನೆಯಲ್ಲೇ ನೋಡಿ ನೆಕ್ಸ್ಟ್ ಮೆಥಡ್ ಸ್ವಲ್ಪ ನಾನು ಆ ಗುಲ್ಕಂದನ್ನು ತೊಗೊಂಡ್ಬಿಟ್ಟು ಡ್ರೈ ಫ್ರೂಟ್ಸನ್ನು ಚಾಪ್ ಮಾಡ್ಕೊಂಡಿದ್ದೀನಿ ಬಾದಾಮ್ ಮತ್ತು ಕ್ಯಾಶೂಸನ್ನು ಅದನ್ನು ಈ ರೀತಿ ಗುಲ್ಕಂದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನಿಮಗೆ ಡ್ರೈ ಫ್ರೂಟ್ಸ್ ಗುಲ್ಕಂದ್ ಕೂಡ ನಿಮಗೆ ಇಲ್ಲಿ ರೆಡಿ ಆಗುತ್ತೆ ನೋಡಿ ಒಂದೇ ರೀತಿಯಲ್ಲಿ ನಾನು ಮೂರು ನಾಲ್ಕು ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ನಾನು ಫ್ಲೇವರ್ಡ್ ಹನಿ ಹೇಳಿದ್ದು ಇಲ್ಲಿ ತುಳಸಿ ಅಂತ ಬರುತ್ತೆ ಲಿಚ್ಚಿ ಹನಿ ಅಂತ ಬರುತ್ತೆ ಫಾರೆಸ್ಟ್ ಹನಿ ಅಂತ ಬರುತ್ತೆ ನಿಮಗೆ ಬೇಕಾದಷ್ಟು ಫ್ಲೇವರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ದು ಮಾಡ್ಕೋಬೋದು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಬಾಯ್